ನಾಮಪತ್ರ ಸಲ್ಲಿಸುವಾಗ ಬಿಜೆಪಿಯವರ ಕಾಮಿಡಿ, ನಾಮಪತ್ರ ಸಲ್ಲಿಸಲು ಓಡೋಡಿ ಬಂದ ಬಿಜೆಪಿಯವರು. ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿಯ ಕುಂದಗೋಳ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸೋಕೆ ಚಿಕ್ಕನಗೌಡ ಅನ್ನೋರು ಬಿಜೆಪಿಯಿಂದ ಅಭ್ಯರ್ಥಿಯಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾದಂತ ಚಿಕ್ಕನಗೌಡ ಅವರು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಸಂಸದರಾದಂತಹ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವ್ರ ಜೊತೆ ತಹಸೀಲ್ದಾರ್ ಕಚೇರಿಗೆ ಬಂದಿದ್ದಾರೆ. ಮೆರವಣಿಗೆ ಮಾಡೋ ಅಂತ ಬರದಲ್ಲಿ ಟೈಮ್ ಹೋಗಿರೋದೇ ಅವ್ರಿಗೆ ಗೊತ್ತಾಗಿಲ್ಲ. ಲಾಸ್ಟ್ ಇನ್ 5 ನಿಮಿಷ ಇರೋದು ನಾಮಪತ್ರ ಸಲ್ಲಿಸಕ್ಕೆ ಅಂತ ಟೈಮ್ ಆಗ್ತಿದ್ದಂಗೆ ಕುಂದಗೋಳ ತಹಸೀಲ್ದಾರ್ ಕಚೇರಿಯಿಂದ ತಹಸೀಲ್ದಾರ್ ಅವ್ರ ಹತ್ರಕ್ಕೆ ಓಡೋಗಿದ್ದಾರೆ. ಚಿಕ್ಕನಗೌಡ ಅವರಿಂದ ಬಿಜೆಪಿ ನಾಯಕರುಗಳೆಲ್ಲ ಓಡೋಗಿದ್ದಾರೆ. ಇವ್ರು ಓಡೋಗ್ಬಿಟ್ಟು ನಾಮಪತ್ರ ಸಲ್ಲಿಸಿಂದ ನೋಡ್ಬಿಟ್ಟು ಜನಗಳೆಲ್ಲ ನಗಾಡ್ತಾ ಇದ್ದಾರೆ. ಒಳ್ಳೆ ಕಾಮಿಡಿ ಆಗೋಯ್ತು ಇದು. ಒಬ್ಬ ಅಭ್ಯರ್ಥಿಗೆ ಫಸ್ಟ್ ಹೋಗ್ಬಿಟ್ಟು ನಾಮಪತ್ರ ಸಲ್ಲಿಸ್ಬೇಕು ಅನ್ನೋ ಪ್ರಜ್ಞೆ ಇಲ್ವಾ? ಊರೆಲ್ಲ ಡಂಗೂರ ಆಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಇವತ್ತೇ ಲಾಸ್ಟ್ ಡೇಟು ಅಂತ ಗೊತ್ತಿದ್ರು ಬಿ ಅಲ್ಲೇ ಟೈಮ್ ವೇಸ್ಟ್ ಮಾಡಿದ್ದಾರೆ. ಇಂಥವರೆಲ್ಲ ಏನು ಸ್ಪರ್ಧೆ ಮಾಡ್ತಿದಾರೋ ಅಂತ ಜನಗಳು ಮಾತಾಡ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ನಾಮಪತ್ರ ಸಲ್ಲಿಸುವಾಗ ಬಿಜೆಪಿಯವರ ಕಾಮಿಡಿ, ನಾಮಪತ್ರ ಸಲ್ಲಿಸಲು ಓಡೋಡಿ ಬಂದ ಬಿಜೆಪಿಯವರು.